ಬೆಳಗಾವಿ ನಿಯೋಜಿತ ರೈಲ್ವೆ ಮಾರ್ಗ ಕೆಕಿಕೊಪ್ಪ ಟು ದೇಸೂರ್ ಅಂದ್ರೆ ಧಾರವಾಡ ಅಂದ್ರೆ ಏನು ಒಂದು ಮಾರ್ಗ ಹೊಸ ಮಾಡಬೇಕಂತ ಹೇಳಿ ನಿರ್ಣಯ ಮಾಡಿ ಸರ್ಕಾರ ಅದ ಇವತ್ತು ತಾವು ಏನು ಕೆಕಿಕೊಪ್ಪ ದೇಸೂರ್ ರೋಡ್ ಮಾಡತ್ತಾರೋ ಅದರಿಂದ ಸುಮಾರು ನಮ್ಮ ಹಳ್ಳಿಗಳು ಇವತ್ತು ಕೆಕಿಕೊಪ್ಪ ನಾಗರಹಳ್ಳಿ ನಾಗೇನಟ್ಟಿ ಹಲಗಿ ಮರಡಿ ಮತ್ತು ದೇಸೂರ ರಾಜ ಹೊಸಗಡ ನಂದಳ್ಳಿ ಸುಮಾರು ಗುಲ್ಗಂಜಿ ಇವೆಲ್ಲ ಹಳ್ಳಿ ಒಳಗೆ ಸುಮಾರು ಒಂದು ಎಕರೆ ಎರಡು ಎಕರೆ ಸಾವಿರಾರು ಎಕರೆ ಜಮೀನು ಫಲವತ್ತಾದ ಭೂಮಿ ಇವತ್ತು ಸಂಪೂರ್ಣ ಅಲ್ಲಿ ಹಾಳಾಗ್ತಕ್ಕಂಥದ್ದೈತಿ. ಇವತ್ತು ಸರ್ಕಾರ ಉದ್ದೇಶಪೂರ್ವಕ ಇಲ್ಲಿರ್ತಕ್ಕಂಥ ಭಾಗದ ಎಂ ಪಿಗಳ ಉದ್ದೇಶಪೂರ್ವಕ ಆ ರೀತಿ ರೈತರು ಹೊಲದಲ್ಲಿ ಒಯ್ಯಬೇಕು ಅನ್ನುವಂಥದ್ದು ನಿರ್ಣಯ ಮಾಡ್ಯಾರು. ಅದಕ್ಕಾಗಿ ಆ ಭಾಗದ ರೈತರದ್ದು ಏನಪ್ಪ ಅಂತಂದ್ರೆ ಇವತ್ತು ಅದ ಗುಡ್ಡದ ವಾರಿ ಇರ್ತಕ್ಕಂಥ ಕಡ್ಡು ಭೂಮಿ ಐತಿ ಸುಮಾರು. ಈಗೇನು ಸರ್ಕಾರ ಸರ್ವೆ ಮಾಡೈತಿ ಮತ್ತು ನಮ್ಮ ಪ್ರೈವೇಟ್ದವ್ರು ಇಂಜಿನಿಯರ್ ಸರ್ವೆ ಮಾಡ್ಯಾರು. ಅಲ್ಲಿದ್ದಕ್ಕೆ ಇಲ್ಲಿದ್ದಕ್ಕೆ 4 ಕಿಲೋಮೀಟರ್ ಸ್ಟೇಟ್ ಹೋಗತಿ. ಇವತ್ತು ಅಲ್ಲಿ ಮಾಡಿದ್ರೆ ಸುಮಾರು ಈ ರೈತರ ಭೂಮಿ ಯಾವುದು ಫಲವತ್ತಾದ ಭೂಮಿ ಹೋಗಂಗಿಲ್ಲ. ಅಲ್ಲಿ ಕಡ್ಡ ಗೈರಾನ್ ಜಮೀನು ಐತಿ ಅಲ್ಲಿ ಮಾಡಬೇಕು ಅನ್ನುವಂಥದ್ದು ಈ ರೈತರು ಒತ್ತಾಯ ಐತಿ. ನಾವು ಫಲವತ್ತಾದ ಭೂಮಿಯನ್ನು ಯಾವ ರೈತರು ಅಲ್ಲಿದ್ದು ನಾವು ಬಿಟ್ಟು ಕೊಡಂಗಿಲ್ಲ. ಸಾವಿರಾರು ಎಕರೆ ಜಮೀನು ಹೋಗ್ತೈತಿ. ಸುಮಾರು 5-6 ಹಳ್ಳಿಗಳು ಇವತ್ತು ತೊಂದರೆ ಒಳಗೆ ಅನುಭವಿಸ್ತಾವೆ. ಯಾಕಂದ್ರೆ ಅಲ್ಲಿ ಬೋರ್ ಹೊಡಿಸಿದ್ವು, ಮತ್ತೊಂದು ಇನ್ನೊಂದು ಸಮಸ್ಯೆ ಇದಾವೆ, ನೀರಾವರಿ ಪ್ರದೇಶ ಐತಿ ಅನ್ನೋದಕ್ಕಾಗಿ ಆ ಭೂಮಿಯನ್ನು ಬಿಡೋದಿಲ್ಲ. ಅವ್ರಿಗೆ ಮತ್ತೊಂದು ಜಾಗದ ಅನುಕೂಲ ಐತಿ, ಅಲ್ಲಿ ಮಾಡಬೇಕು ಅನ್ನುವಂಥದ್ದು ಆ ಭಾಗದ ರೈತರ ಒತ್ತಾಯ ಐತಿ. ಅದಕ್ಕಾಗಿ ಏನಾರು ಇವತ್ತು ನಮ್ಮ ಭಾಗದ ಎಂ ಪಿ ಅಧಿಕಾರಿಗಳು ಏನಾರು ಸ್ಪಂದಿಸದೆ ಹೋದ್ರೆ ಇದೇ ಜನವರಿ 3 ತಾರೀಕು ನಾವು ಸಾವಿರಾರು ಸಂಖ್ಯೆ ಒಳಗೆ ರೈತರು ಸೇರಿ ಈ ಭೂಮಿಯನ್ನು ಕೊಡೋದಿಲ್ಲ, ಯಾವ ಕಾಲಕ್ಕೂ ಇದನ್ನು ನಾವು ಭೂಮಿ ಕೊಡೋದಿಲ್ಲ, ತಾವು ಬೇರೆ ಮಾರ್ಗನ ಮಾಡ್ಕೋಬೇಕು ಅನ್ನುವಂಥದ್ದು ನಾವು ಅವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿತ್ತು. ಅದಕ್ಕೆ ಗಂಭೀರವಾಗಿ ಈ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ಇದೇನು ತಾವೇನು ಮಾಡಿದ್ರಿ, ಕೆಕಿಕೊಪ್ಪ ಅಲಗಿ ಮರಡಿ ಈ ಭಾಗದಾಗ ಏನು ತಗೋತ್ರಿ, ಈ ಹಳ್ಳಿಯನ್ನು ಬಿಟ್ಟ ತಾವು ಗುಡ್ಡದ ಮಾರ್ಗದಾಗ ಅದನ್ನು ಒಂದು ಬರಡು ಭೂಮಿ ಒಳಗೆ ಮಾಡಬೇಕು ಅನ್ನುವಂಥದ್ದು ಒತ್ತಾಯ ಐತಿ. ಅದನ್ನು ಮಾಡಲೇಬೇಕು, ಮಾಡದೇ ಹೋದ್ರೂ ಇವತ್ತು ನಾವು ಉತ್ತಮವಾದ ಫಲವತ್ತಾದ ಭೂಮಿಯನ್ನು ರೈತರಿಗೆ ಕೊಡೋದಿಲ್ಲ ಅಥವಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ. ಜನವರಿ 3ಕ್ಕೆ ಇವೇನು ಸಮಸ್ಯೆ ಅದಾವು, ಅಲ್ಲಿ 1000 ಎಕರೆ ಏನು ಜಮೀನು ಹೋಗಿ ಹೊಂಟೈತಿ, ಆ ಭಾಗದ ರೈತರೆಲ್ಲ ಬಂದು ನಾವು ಭೂಮಿಯನ್ನು ಕೊಡೋದಿಲ್ಲ, ಜಿಲ್ಲಾಧಿಕಾರಿಗೆ ಮನವಿ ಮುಖಮುಖಾಂತರ ಒತ್ತಾಯ ಮಾಡುವಂಥದ್ದು ಸರ್ಕಾರಕ್ಕೆ ಮಾಡ್ತಾಯಿದ್ದೀವಿ.